ರಾಜ್ಯಾದ್ಯಂತ H3N2 ವೈರಸ್ ಆತಂಕ ಹಿನ್ನೆಲೆಯಲ್ಲಿ ನಾಳೆ ಆರೋಗ್ಯ ಇಲಾಖೆಯಿಂದ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ತಜ್ಞರೊಂದಿಗೆ ಚರ್ಚೆಯನ್ನ ನಡೆಸಲಿದ್ದಾರೆ ಸಚಿವ ಡಾಕ್ಟರ್ ಕೆ ಸುಧಾಕರ್. ನಾಳೆ ಆರೋಗ್ಯ ಇಲಾಖೆಯಿಂದ ಮಹತ್ವದ ಸಭೆಯನ್ನ ನಡೆಸಲಾಗುತ್ತೆ. ತಜ್ಞರೊಂದಿಗೆ ಈ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ. ವೈರಸ್ ತಡೆ ಹಾಗೂ ಚಿಕಿತ್ಸೆ ವಿಧಾನದ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ನಾಳೆ ಈ ಕುರಿತು ಗೈಡ್ಲೈನ್ಸ್ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ತಜ್ಞರೊಂದಿಗೆ ಈ ವೈರಸ್ನ ಕುರಿತು ಚರ್ಚೆಯನ್ನ ನಡೆಸುತ್ತಾರೆ. ಯಾವ ರೀತಿ ತಡೆಗಟ್ಟಬಹುದು, ಮುಂಜಾಗ್ರತಾ ಕ್ರಮಗಳನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು, ಜೊತೆಗೆ ಚಿಕಿತ್ಸಾ ವಿಧಾನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾಳಿನ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್ ಚಂದನ್ ಶರ್ಮಾ ನೇರವಾಗಿ ಸಂಪರ್ಕದಲ್ಲಿ ಇದ್ದಾರೆ. ಚಂದನ್ ಶರ್ಮಾ, ಈಗಾಗಲೇ ಕೊರೋನಾದ ಆ ಒಂದು ಭಯದಿಂದಲೇ ಜನ ಆಚೆ ಬಂದಿಲ್ಲ, ಅದರ ಸೈಡ್ ಎಫೆಕ್ಟ್ಸ್ ಇನ್ನೂ ಕೂಡ ನಮ್ಮ ಜನರಲ್ಲಿ ಇದೆ. ಆ ನಿಟ್ಟಿನಲ್ಲಿ ಈಗ ಮತ್ತೊಂದು ಕಾಯಿಲೆ ಅಥವಾ H3N2 ವೈರಸ್ನ ಆತಂಕ ಜನರಲ್ಲಿ ಬೇರೂರಿರುವಂಥದ್ದು, ಈ ಒಂದು ರೋಗದ ಲಕ್ಷಣಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದರೆ ಚಂದನ್. ರಜನಿ, ನಾವು ಕಳೆದ ಹಲವು ಶತಮಾನಗಳಿಂದ ನಾರ್ಮಲ್ ಇನ್ಫ್ಲೂಯೆನ್ಸಾ ವೈರಸ್ ಅನ್ನು ನೋಡಿಕೊಂಡು ಬರ್ತಾನೆ ಇದ್ದೀವಿ. ನಾನಾಗಿರ್ಬೋದು, ನೀವಾಗಿರ್ಬೋದು, ಅಥವಾ ಯಾರು ಬೇಕಾದರೂ ಕೂಡ ಆಗಿರ್ಬೋದು, ವರ್ಷಕ್ಕೊಂದ್ಸಲ ಅಥವಾ ಎರಡು ಸಲ ಅಥವಾ ಸೀಸನಲ್ ಚೇಂಜಸ್ ಅಂತ ಕರಿತೀವಲ್ಲ, ಆ ಸಂದರ್ಭದಲ್ಲಿ ನೆಗಡಿ, ಕೆಮ್ಮು ಮತ್ತು ಬೇರೆ ಬೇರೆಯ ಗುಣಲಕ್ಷಣಗಳಿಗೆ ಒಳಗಾಗೋದು, ತಲೆನೋವು ಬರೋದು, ಆಮಶಂಕೆ ಕಾಣಿಸ್ಕೊಳ್ಳೋದು, ವಾಂತಿ ಕಾಣಿಸ್ಕೊಳ್ಳೋದು, ಸೋರ್ ಥ್ರೋಟ್ ಕಾಣಿಸ್ಕೊಳ್ಳೋದು, ಅವೆಲ್ಲದ್ರ ಬಗ್ಗೆ ನಮಗೆ ನಿಮಗೆ ಬಹಳ ಚೆನ್ನಾಗಿ ಗೊತ್ತೇ ಇದೆ. ಈ H3N2 ಅಂತ ನಾವೇನು ಕರಿತಾ ಇದ್ದೀವಿ, ಅದು ಕೂಡ ಎ ವೆರಿ ಸಿಂಪಲ್, ವೆರಿ ನಾರ್ಮಲ್ ಇನ್ಫ್ಲೂಯೆನ್ಸಾ ವೈರಸ್. ನಮಗೆ ನಾರ್ಮಲ್ ಆಗಿ ಬರುವ ಕೆಮ್ಮು, ನೆಗಡಿ, ಶೀತ, ಜ್ವರ ಏನಿದೆ ಅದರದ್ದೇ ಮತ್ತೊಂದು ಸ್ಟ್ರೈನ್ ಅಷ್ಟೇ ಹೊರತುಪಡಿಸಿದ್ರೆ ಇದು ಕೋವಿಡ್ ಅಲ್ಲ, ಮತ್ತೊಂದಲ್ಲ, ಮಗದೊಂದು ಖಂಡಿತವಾಗ್ಲೂ ಕೂಡ ಯಾವುದು ಅಲ್ವೇ ಇಲ್ಲ. H1N1 H1N2 ಇದೇ ತರ ಇನ್ಫ್ಲೂಯೆನ್ಸಾ ವೈರಸ್ ಕೂಡ ಕೋವಿಡ್ ರೀತಿಯಲ್ಲೇ ತನ್ನ ಸ್ಟ್ರೈನ್ಗಳನ್ನ ಚೇಂಜ್ ಮಾಡ್ಕೊಳ್ತಾ ಹೋಗುತ್ತೆ, ಮ್ಯೂಟೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇನ್ಫ್ಯಾಕ್ಟ್ ಬಹಳ ಜನ ಗೊತ್ತಿಲ್ಲದೆ ಇರೋ ವಿಷಯ ಏನು ಅಂತಂದ್ರೆ, ಇನ್ಫ್ಲೂಯೆನ್ಸಾ ವ್ಯಾಕ್ಸಿನೇಷನ್ ಅನ್ನ ಪ್ರತಿ ವರ್ಷ ತೆಗೆದುಕೊಳ್ಳಿ, ನೋ ಮ್ಯಾಟರ್ ಹೌ ಓಲ್ಡ್ ಎವರ್ ಯು ಆರ್ ಅಂತ ಡಾಕ್ಟರ್ಗಳು ಸಲಹೆ ಕೊಡ್ತಾರೆ. ಬಹಳ ಚಿಕ್ಕ ಮಕ್ಕಳಿಗಂತೂ ನಾರ್ಮಲ್ ಆಗಿ ಅದನ್ನ ಕೊಡ್ತಾರೆ, ಆದ್ರೆ ಇನ್ಫ್ಲೂಯೆನ್ಸಾ ವೈರಸ್ ನ ಪ್ರತಿ ವರ್ಷ ತಗೊಳ್ಳಿ ಅಂತ ಹೇಳ್ತಾರೆ, ಫ್ಲೂ ಶಾಟ್ಸ್ ಅಂತ ಕರೀತಾರೆ. ಆದ್ರೆ ನಮ್ಗೆ ಯಾರಿಗೂ ಕೂಡ ಇನ್ಫ್ಲೂಯೆನ್ಸಾ ವೈರಸ್ ನ ವ್ಯಾಕ್ಸಿನೇಷನ್ ಅನ್ನ ತೆಗೆದುಕೊಂಡು ಅಷ್ಟು ಅಭ್ಯಾಸ ಇಲ್ಲ. ನಾವು ಬೇರೆ ಬೇರೆದಕ್ಕೆ ವ್ಯಾಕ್ಸಿನೇಷನ್ ನ ತೆಗೆದುಕೊಂಡಿದ್ದೇವೆ ಚಿಕ್ಕ ಮಕ್ಕಳಿದ್ದಾಗ, 16-17 ವರ್ಷ ವಯಸ್ಸಾದಾಗ ವ್ಯಾಕ್ಸಿನೇಷನ್ ಅಡಲ್ಟ್ದು ಅಂತ ಯಾವುದು ಇರೋದೇ ಇಲ್ಲ. ಅದಾದ್ಮೇಲೆ ನಮಗೆ ಬಂದಂತ ಅಡಲ್ಟ್ ವ್ಯಾಕ್ಸಿನೇಷನ್ಗಳಲ್ಲಿ ಬಹಳ ಪ್ರಮುಖ ಯಾವುದು ಅಂತಂದ್ರೆ ಅದು ಕೋವಿಡ್ ವ್ಯಾಕ್ಸಿನೇಷನ್. ಹಾಗಾಗಿ ಈ ಇನ್ಫ್ಲೂಯೆನ್ಸಾ ಅಥವಾ ನಾರ್ಮಲ್ ನೆಗಡಿ ಕೆಮ್ಮಿಗೆ ಒಂದ್ ಸ್ವಲ್ಪ ಅದನ್ನ ಕಡಿಮೆ ಮಾಡೋದಕ್ಕೆ, ಒಂಚೂರು ಸಪ್ರೆಸ್ ಮಾಡೋದಕ್ಕೆ ತಗೊಳ್ಳಿ ನೀವು ವ್ಯಾಕ್ಸಿನೇಷನ್ ಅನ್ನ ಅಂತ ಡಾಕ್ಟರ್ ಹೇಳ್ತಾರೆ, ಬಟ್ ವಿ ಯೂಶಲಿ ಡೋಂಟ್ ಟೇಕ್ ಇಟ್. ಸೊ ಇದರ ಗುಣಲಕ್ಷಣಗಳನ್ನ ನೀವು ಈಗಾಗಲೇ ಬಹಳ ನೀಟಾಗಿ ವಿವರಿಸ್ತಾ ಇದ್ರಿ, ಶೀತ ಬರುತ್ತೆ, ನೆಗಡಿ ಬರುತ್ತೆ, ಕೆಮ್ಮು ಬರುತ್ತೆ. ಬಟ್ ಒನ್ ಆಫ್ ದಿ ಅದರ್ ಸಿಂಪ್ಟಮ್ಸ್ ಇದರದ್ದು ಏನು ಅಂತಂದ್ರೆ ಪ್ರೊಲಾಂಗ್ಡ್ ಕಾಫ್. 18 ದಿನಗಳ ನಂತರವೂ ಕೂಡ, ಇನ್ ಕೆಲವರಿಗೆ 30 ದಿನಗಳ ನಂತರವೂ ಕೂಡ ಕೆಮ್ಮು ಸಿಕ್ಕಾಪಟ್ಟೆ ಕಾಣಿಸ್ಕೊಳ್ಳುತ್ತೆ ಮತ್ತು ಫ್ಲೆಮ್ ಇರುತ್ತೆ, ಅದು ಬಹಳ ದೊಡ್ಡ ಸಮಸ್ಯೆಗಳಲ್ಲಿ ಒಂದಾಗುತ್ತೆ. ಇನ್ ಕೆಲವರಿಗೆ ಮೂಗು ಸೋರೋದು ಅಂತ ನಾವೇನ್ ಕರಿತೀವಿ, ಆ ಮೂಗು ಸೋರೋದು ಒಂದು ತಿಂಗಳಾದ್ರೂ ಕೂಡ ನಿಲ್ಲೋದೇ ಇಲ್ಲ. ಇನ್ ಕೆಲವರು ವೆಯ್ಟ್ ಲಾಸ್ ಆಗ್ತಾರೆ. ಬಹಳ ಜನ ಅನ್ಕೊಳ್ತಾರೆ ಚೈನಾದಲ್ಲೆಲ್ಲ ಕೋವಿಡ್ ನ ಬೇರೆ ಬೇರೆ ವೇರಿಯಂಟ್ಗಳು ದೊಡ್ಡ ಮಟ್ಟದಲ್ಲಿ ಇದ್ದಾವೆ, ಹಾಗಾಗಿ ನಮಗೂ ಬಂದ್ಬಿಟ್ಟಿರ್ಬೋದಾ ಅಂತ. ಅಬ್ಸಲ್ಯೂಟ್ಲಿ ನಾಟ್. ದಿಸ್ ಈಸ್ ಅ ವೆರಿ ನಾರ್ಮಲ್ ಇನ್ಫ್ಲೂಯೆನ್ಸಾ ವೈರಸ್ ವಿತ್ ಅ ಡಿಫ್ರೆಂಟ್ ಸ್ಟ್ರೈನ್. ನಮ್ಮ ವ್ಯಾಕ್ಸಿನೇಷನ್ಗಳು ಪ್ರತಿ ವರ್ಷ ನಾವು ತೆಗೆದುಕೊಳ್ತೀವಲ್ಲ, ಅದನ್ನು ಕೂಡ ಬದಲಾಯಿಸ್ತಾ ಹೋಗ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಇನ್ಫ್ಲೂಯೆನ್ಸಾ ಸ್ಟ್ರೈನ್ಗೆ ಸಂಬಂಧಪಟ್ಟಂತೆ. ಈಗ ನಮ್ಮಲ್ಲಿ ಮೂಡಬೇಕಾಗಿರುವ ಪ್ರಶ್ನೆಗಳು ಏನು ಅಂತಂದ್ರೆ, ನಮ್ಮ ಹಳೆಯ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನೇಷನ್ಗಳು ಇದಕ್ಕೆ ವರ್ಕ್ ಆಗ್ತವಾ, ಅಥವಾ ಕ್ರಾಸ್ ಇಮ್ಯುನಿಟಿ ಒಂದು ಹಂತಕ್ಕೆ ಏನಾದರೂ ಕೊಡ್ತಾವಾ ಅಂತ. ಮತ್ತು ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಎಲ್ಲಿ ಜನದಟ್ಟಣೆ ಜಾಸ್ತಿ ಇರುತ್ತೆ, ಫಾರ್ ಎಕ್ಸಾಂಪಲ್ KSRTC ಬಸ್ಗಳು, BMTC ಬಸ್ಗಳು, ಪಬ್ಗಳು, ಬಾರ್ಗಳು, ರೆಸ್ಟೋರೆಂಟ್ಗಳು, ಮಾರ್ಕೆಟ್ಟು, ಜನಸಂದಣಿ ಇರುವಂತಹ ಮಾಲ್ಗಳು, ಈ ತರದ ಪ್ರದೇಶಗಳಲ್ಲಿ ಮಾಸ್ಕ್ ಹಾಕೊಂಡು ಮತ್ತು ವಿ ಹ್ಯಾವ್ ಟು ಕೀಪ್ ಅವರ್ ಸೆಲ್ಫ್ಸ್ ಸ್ಯಾನಿಟೈಸ್ಡ್. ಇಲ್ಲಿ ಎರಡು ರೀತಿ ವಿಷಯಗಳು, SARI ಸಾರಿ ಅಂತ ಕರೀತಾರೆ, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಅಂತ ಕರೀತಾರೆ ಒಂದು, ಇನ್ನೊಂದು ILI ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಅಂತ ಕರೀತಾರೆ. ಆ ಎರಡೂ ಪ್ರಕರಣಗಳು ವಯೋವೃದ್ಧರಲ್ಲಿ ಒಂದು ಹಂತಕ್ಕೆ ಪಾಪ ಅವರನ್ನ
ಜಾಸ್ತಿ ಕಾಡಿಸಿ ಬಿಡಬಹುದು ಹೊರತುಪಡಿಸಿದ್ರೆ ದಿಸ್ ಇಸ್ ನಾಟ್ ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಅಂಡ್ ದಿಸ್ ಇಸ್ ನಾಟ್ ಡೆಡ್ಲಿ ಫಾರ್ ಶೋರ್ ಯಾವ ಸಂದರ್ಭದಲ್ಲೂ ಯಾವ ಕಾರಣಕ್ಕೂ ಕೂಡ ಕೋವಿಡ್ ನ ಡೆಲ್ಟಾ ವೇರಿಯಂಟ್ ಅಥವಾ ಬೇರೆ ಇನ್ನೊಂದು ಯಾವುದೋ ವೇರಿಯಂಟ್ ನ ರೀತಿಯಲ್ಲಿ ಇದು ಡೆಡ್ಲಿ ಅಲ್ವೇ ಅಲ್ಲ ಸೊ ಆಸ್ ಅ ಮೀಡಿಯಾ ಆಸ್ ಅ ಚಾನಲ್ ನಾವು ಬಹಳ ಸ್ಪಷ್ಟವಾಗಿರಬೇಕಾಗುತ್ತೆ ಜನರನ್ನ ಅದ್ಯಾವುದೋ ಇನ್ನೊಂದು ವೈರಸ್ ಕಾಟ ಕೊಟ್ಬಿಡ್ತು ಹೆಗಲ ಮೇಲೆ ಬಂದು ಕುಂತ್ಕೊಂಡ್ಬಿಡ್ತು ತಲೆ ಮೇಲೆ ಬಂದು ವಕ್ರಿಸ್ಕೊಂಡ್ಬಿಡ್ತು ನಮ್ಮ ಮುಂದೇನೆ ಕುಣದಾಡ್ಬಿಡ್ತು ರಣ ಭಯಂಕರವಾಗಿ ಡ್ಯಾನ್ಸ್ ಮಾಡಿಬಿಡ್ತು ಅದಕ್ಕೊಂದು ಮ್ಯೂಸಿಕ್ ಹಾಕಿ ಇನ್ನೊಬ್ರು ನೃತ್ಯ ಮಾಡಿಸ್ಬಿಟ್ರು ಅನ್ನುವ ಸುಳ್ಳು ಪೊಳ್ಳುಗಳನ್ನು ನಾವು ಹೇಳುವುದನ್ನು ಒಂದು ಸ್ವಲ್ಪ ಬಹಳ ದೂರ ಇಟ್ಟು ದಿಸ್ ಈಸ್ ಎ ವೆರಿ ನಾರ್ಮಲ್ ಇನ್ಫ್ಲೂಯೆನ್ಸಾ ವೈರಸ್ ಬಟ್ ಆಫ್ ಕೋರ್ಸ್ ವಿರಿಲೆನ್ಸಿ ಒಂದು ಸ್ವಲ್ಪ ಜಾಸ್ತಿ ಇದೆ ಒಪ್ಕೊಳ್ಳೋಣ ಬೇಗ ಸ್ಪ್ರೆಡ್ ಆಗುತ್ತೆ ಅದಕ್ಕೆ ಆರ್ ನಾಟ್ ವ್ಯಾಲ್ಯೂ ಅಂತ ಕರೀತಾರೆ ಸೈನ್ಸ್ನಲ್ಲಿ ಆರ್ ನಾಟ್ ವ್ಯಾಲ್ಯೂ ಅಂತಂದ್ರೆ ಪ್ರಾಬಬಲಿ ಒಂದು 0.8 ಇರ್ಬೋದು ಅಂತ ಅನ್ಸುತ್ತೆ ಇದರದು ಅಥವಾ 1.2 ತನಕ ಆರ್ ನಾಟ್ ವ್ಯಾಲ್ಯೂ ಇರ್ಬೋದು ಅಂತ ಅನ್ಸುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಒಂದು 30 ಜನಕ್ಕೆ ಸ್ಪ್ರೆಡ್ ಆಗಿ ಬಿಡಬಹುದಾದಂತಹ ಆರ್ ನಾಟ್ ವ್ಯಾಲ್ಯೂ ನಿಮ್ಗೆ ಯಾರಿಗೋ ನಿಮಗೆ ಬಂದಿದೆ ಫಾರ್ ಎಕ್ಸಾಂಪಲ್ ನನಗ್ ಬಂದಿದೆ ಅಂತ ಅನ್ಕೊಂಡ್ರೆ ನಾನು ಕೆಮ್ಮಿದಾಗ ಸೀನಿದಾಗ ಅಥವಾ ಮತ್ತೊಂದು ಏನೋ ಮುಟ್ಟಿದಾಗ ಆ ವೈರಸ್ ಒಂದು 20-30 ಜನಕ್ಕೆ ಸ್ಪ್ರೆಡ್ ಆಗಿ ಬಿಡಬಹುದಾದಂತ ಚಾನ್ಸಸ್ ಬಹಳ ಫಾಸ್ಟ್ ಆಗಿ ರಾಪಿಡ್ ಆಗಿ ಇರುತ್ತೆ ದಟ್ಸ್ ಆಲ್ ನಥಿಂಗ್ ಮಚ್ ಟು ಪ್ಯಾನಿಕ್ ಪ್ರಾಬಬ್ಲಿ ಒಂದಿಷ್ಟು ಜನ ವೈರಾಲಜಿಸ್ಟ್ ಗಳನ್ನ ಬೇರೆ ಬೇರೆವರನ್ನ ಕೂಡ ನಾನು ಮಾತನಾಡಿಸಿದೆ ನಾಳೆ ಸರ್ಕಾರದ ಗೈಡ್ಲೈನ್ಸ್ ಬರುತ್ತೆ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳ್ತಾರೆ ಜನಸಂದಣಿ ಇರುವ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಾಸ್ಕ್ ಹಾಕೊಳ್ಳಿ ಅಂತ ಹೇಳ್ತಾರೆ ಹೊರತುಪಡಿಸಿದ್ರೆ ಮತ್ತು ಇನ್ನೊಂದು ವಯೋವೃದ್ಧರಿಗೆ ಇಫ್ಲುವ್ಯಾಕ್ ಅಂತ ವ್ಯಾಕ್ಸಿನೇಷನ್ ಬರುತ್ತೆ ಇನ್ಫ್ಲೂಯೆನ್ಸ್ ಅದು ಅದನ್ನ ಮತ್ತೊಂದಿಷ್ಟು ಕೊಡಬೇಕಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಈಗಾಗಲೇ 2-3 ತಿಂಗಳಿಂದ ಇದೆ ಇದು ಈ ವೈರಸ್ H3N2 ಅಥವಾ ನಾವೇನದಕ್ಕೆ ಹೆಸರಿಟ್ಟು ಕರಿತಾ ಇದ್ದೀವಿ ಪ್ರಾಬಬಲಿ ಅನದರ್ 1.5 ಮಂತ್ಸ್ ಟು 2 ಮಂತ್ಸ್ ಇಟ್ ವಿಲ್ ವ್ಯಾನಿಶ್ ಅಥವಾ ಇಟ್ ವಿಲ್ ಕಮ್ ಡೌನ್ ರಜನಿ